ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ ಶೋ ಬಗ್ಗೆ ಮಾತಾಡೋದ ಆದ್ರೆ ನಿಮಗೆ ಗೊತ್ತಿರಬಹುದು ನಮ್ಮ ಕೆವಿನ್ ವಯನ್ಸ್ ಅವರು ಕೋಡಿ ರೋಡ್ ಶೋರ್ ಬಿಟ್ರೇಲ್ ಮಾಡಬಹುದು ಅಂದರೆ ಮೋಸ ಮಾಡಬಹುದು ಬ್ಯಾಶಿನ್ ಬರ್ಲಿನ್ ಅಲ್ಲಿ ಅಂತ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಬರ್ತಾ ಇದೆ ಇವನ್ ನಮ್ಮ ಕೆವಿನ್ ವಯನ್ಸ್ ಅವರು ಕೂಡ ಸ್ಮ್ಯಾಕ್ ಡೋನ್ ಗಳಲ್ಲಿ ಟೀಸರ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಅಂಡ್ ಈಗ ಇದ್ರ ಬಗ್ಗೆ ನಮ್ಮ ಕೋಡಿ ರೋಡ್ ಸೋರು ಕೂಡ ಮಾತಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅವ್ರು ಹೇಳ್ತಾರೆ ಕೆವಿನ್ ವಯನ್ಸ್ ನನ್ನ ಫ್ರೆಂಡ್ ನನ್ನ ರಿಯಲ್ ಲೈಫ್ ಫ್ರೆಂಡ್ ಅಂಡ್ ಅವನ ಮೇಲೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ಅಂತ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ ಸೋರ್ ರೀಸೆಂಟ್ ಆಗಿ ಕಮೆಂಟ್ ಮಾಡಿದ್ದಾರೆ ಗಾಯಸ್ ನಮ್ಮ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರ ಮ್ಯಾಥ್ನ ಡಬ್ ಡಬ್ಲ್ಯೂ ಅವರು ಯಾವ್ದ್ರ ಮೇಲೆ ಬುಕ್ ಮಾಡ್ತಾ ಇದೆ ಗೊತ್ತಾ ನಮ್ಮ ಕೆವಿನ್ ಓಯನ್ಸ್ ಅವರು ಕೋಡಿ ರೋಡ್ ಅವರ ಮೇಲೆ ಮೋಸ ಮಾಡ್ತಾರೋ ಅಥವಾ ಕೋಡಿ ರೋಡ್ಸ್ ಅವರಿಗೆ ಬಿಟ್ರೇಲ್ ಮಾಡ್ತಾರೋ ಅನ್ನೋ ಒಂದು ಸ್ಟೋರಿ ಲೈನ್ ಬಗ್ಗೆ ಡಬ್ಲ್ಯೂ ಡಬ್ಲ್ಯೂ ಅವರು ಈ ಒಂದು ಮ್ಯಾಥ್ನ ಬುಕ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಕೆವಿನ್ ಓಯನ್ಸ್ ಅವರು ಏನಾದ್ರು ಬ್ಯಾಶ್ ಇನ್ ಬರ್ಲಿನ್ ನಲ್ಲಿ ಕೋಡಿ ರೋಡ್ಸ್ ಅವರ ಮೇಲೆ ಟರ್ನ್ ಆದ್ರೆ ಕೆವಿನ್ ಓಯನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ನಮಗೆ ಒಂದು ಫ್ಯೂಡ್ ನೋಡೋದಿಕ್ಕೆ ಸಿಗುತ್ತೆ ಅಂಡ್ ಅದಾದ್ಮೇಲೆ ನಮ್ಮ ರ್ಯಾಂಡಿ ಓರ್ಡನ್ ಅವರು ಕೂಡ ಬಂದು ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ಟರ್ನ್ ಆಗುವಂತಹ ಚಾನ್ಸಸ್ ಇದೆ ಸೊ ಇಬ್ಬರು ಫ್ರೆಂಡ್ ನಮ್ಮ ಕೋಡಿ ರೋಡ್ಸೋರ ಜೊತೆ ಯಾರು ಯಾರಿದ್ರು ಅವರೇ ನಮ್ಮ ಕೋಡಿ ರೋಡ್ಸೋರ್ ಮೇಲೆ ಟರ್ನ್ ಕೂಡ ಆಗಬಹುದು ಆ ರೀತಿ ಒಂದು ಸ್ಟೋರಿ ಡಬ್ಲ್ಯೂ ಸ್ಮಾಕ್ ಡೋನ್ ಅಲ್ಲಿ ಡೆವಲಪ್ ಮಾಡಬಹುದು ಮತ್ತೆ ಯೂಟ್ಯೂಬ್ ಲೈವ್ ಅಲ್ಲಿ ಡಬ್ಲ್ಯೂ ರಿಟರ್ನ್ ಬಗ್ಗೆ ಮಾತಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅವರು ಹೇಳ್ತಾರೆ ಟ್ರಿಪಲ್ ಎಚ್ ಅವರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂಡ್ ನಾನು ಡಬ್ಲ್ಯೂ ಗೆ ರಿಟರ್ನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಬಟ್ ಈಗ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಈ ಒಂದು ಟೈಮಲ್ಲಿ ನಾನು ಡಬ್ಲ್ಯೂ ಗೆ ರಿಟರ್ನ್ ಆಗೋದಿಲ್ಲ ಬಟ್ ಮುಂದೊಂದಿನ ಆದ್ರೆ ನಾನು ಡಬ್ಲ್ಯೂ ಅಲ್ಲಿ ಪಾರ್ಟ್ ಟೈಮರ್ ಆಗಿ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ನಮ್ಮ ರೌಜಿ ಅವರು ರೀಸೆಂಟ್ ಆಗಿ ಕಮೆಂಟ್ ಮಾಡಿದ್ದಾರೆ ನಮ್ಮ ತ್ರಿಪಲ್ ಎಚ್ ನಮಗೆ ಪಾರ್ಟ್ ಟೈಮರ್ ಆಗಿ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ ಬರ್ಲಿ ಚೆನ್ನಾಗಿರುತ್ತೆ ನಮ್ಮ ರಾಂಡ ರೌಜಿ ಅವರು ಪಾರ್ಟ್ ಟೈಮರ್ ಆಗಲೇ ಡಬ್ ಅಲ್ಲಿ ನೋಡೋದಕ್ಕೆ ಸಿಕ್ಕರೆ ಅದ್ಭುತವಾದ ಸ್ಟೋರಿನ ಡಬ್ಲ್ಯೂ ಅವರು ಅವ್ರಿಗೋಸ್ಕರ ಕ್ರಿಯೇಟ್ ಮಾಡಬಹುದು ಕಡೆ ಬರೋದಾದ್ರೆ ಇದರತಕ್ಕ ನಮ್ಮ ಸಿಟ್ ಸೈಕೋ ಅವರ ಬಗ್ಗೆ ನಿನ್ನೆ ನಮ್ಮ ಸಿಟ್ ಸೈಕೋ ಅವರ ಡೆತ್ ಆಗಿದೆ ಅವರು ಕ್ಯಾನ್ಸರ್ ಇಂದ ಆಗಿದ್ದಾರೆ ಇದನ್ನ ಡಬ್ಲ್ಯೂ ಅವರು ಕೂಡ ನಿನ್ನೆ ಸ್ಮ್ಯಾಕ್ ಡೋನ್ ನಲ್ಲಿ ಶೋಕ ಆಚರಣೆ ಕೂಡ ಮಾಡ್ತಾರೆ ಅಂಡ್ ಒಂದು ವಿಡಿಯೋ ಪ್ಯಾಕೇಜ್ ಕೂಡ ಮಾಡ್ತಾರೆ ಸೈಕೋ ಅನ್ನೋರು ಯಾರು ಅಂತ ಕೂಡ ಗೊತ್ತಿರೋದಿಲ್ಲ ಅಂತ ಅನ್ಕೋತೀನಿ ಬಟ್ ಒಂದು ವಿಡಿಯೋನ ಒಂದು ಬ್ರೂಟಲ್ ನೀವೆಲ್ಲರೂ ಕೂಡ ಇಲ್ಲಿ ಸ್ಕ್ರೀನ್ ಶಾಟ್ ನ ಆಗ್ತಾ ಇದ್ದೀನಿ ನೀವು ಕೂಡ ನೋಡ್ತಾ ಇರಬಹುದು ನಮ್ಮ ಸಿಡ್ ಸೈಕೋ ಅವರೇ ಈ ಒಂದು ವಿಡಿಯೋದಲ್ಲಿ ನಮಗೆ ನೋಡೋದಿಕ್ಕೆ ಸಿಗ್ತಾರೆ ಅವರು ಟಾಪ್ ರೂಪ ಮೇಲಿಂದ ಜಂಪ್ ಮಾಡಿ ಒಂದು ಕಿಕ್ ನ ಹೊಡಿಬೇಕಾದ್ರೆ ಅವರ ಬಾಡಿಯ ವೈಟ್ ಅವರ ಕಾಲ್ ಮೇಲೆ ಬಿದ್ದು ಅವರ ಕಾಲು ಮುರಿದೋಗುತ್ತೆ ಲಿಟರಲಿ ಮುರಿದೋಗಿರೋ ಬಿಡುವಂತಹ ಕಾಲ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಡಬ್ಲ್ಯೂ ಬ್ರೂಟಲ್ ವಿಚಾರಗಳಲ್ಲಿ ಈ ವಿಚಾರ ಕೂಡ ಒಂದು ಬ್ರೂಟಲ್ ಇಂಜುರಿಗಳಲ್ಲಿ ಇದು ಕೂಡ ಒಂದು ಬ್ರೂಟಲ್ ಇಂಜುರಿ ಅಂಡ್ ಇದನ್ನ ಎಲ್ಲರೂ ಕೂಡ ನೀವು ನೋಡೇ ಇರ್ತೀರಾ ಡಬ್ಲ್ಯೂ ಅಲ್ಲಿ ಈ ರೀತಿ ಆಗಿತ್ತು ಅಂತ ಅಂಡ್ ಇವರೇ ನಮ್ಮ ಸಿಡ್ ಸೈಕೋ ಅಂಡ್ ಈಗ ಇವರು ನಮ್ನೆಲ್ಲರನ್ನು ಕೂಡ ಬಿಟ್ಟು ಹೋಗಿದ್ದಾರೆ ಸೊ ಅವರಿಗೆ ರಿಪ್ ನ ತಿಳಿಸ್ಬೋಣ ಅಂಡ್ ರೀಸೆಂಟ್ ಆಗಿ ಇವ್ರ ಬಗ್ಗೆ ನಮ್ಮ ಆರ್ ವಿ ಡಿ ಅವರು ಮಾತಾಡಬೇಕಾದ್ರೆ ಒಂದು ಸ್ಟೋರಿನ ಹಂಚ್ಕೋತಾರೆ ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ನಾನು ಹಾಗೆ ಸಿಡ್ ಸೈಕೋ ಇಬ್ರು ಕೂಡ ಒಂದೇ ಮ್ಯಾಚ್ ಅಲ್ಲಿ ವರ್ಕ್ ಮಾಡಿದ್ರು ಅಂಡ್ ಆಗ ನಾನು ಜಾಬರ್ ಆಗಿದ್ದೆ ಡಬ್ಲ್ಯೂ ಎಫ್ ನ ಟೈಮ್ ಅದು ನಾನು ಆಗ ಜಾಬರ್ ಆಗಿದೆ ಅಂಡ್ ಸಿಕ್ಸ್ ಸಿಟ್ ಸೈಕೋ ಅವರ ಜೊತೆ ನಾನು ಒಂದು ಗೌಂಟ್ಲೆಂಟ್ ಮ್ಯಾಚ್ ಅಲ್ಲಿ ವರ್ಕ್ ಮಾಡಿದ್ದೆ ಆ ಒಂದು ಮ್ಯಾಚ್ ಮುಗಿದ ಮೇಲೆ ನನ್ನ ಪರ್ಫಾರ್ಮೆನ್ಸ್ ನೋಡಿ ಸಿಡ್ ಸೈಕೋ ಅವರು ನನಗೆ ಕೆಲವೊಂದಷ್ಟು ಎಕ್ಸ್ಟ್ರಾ ಮನಿನ ಪೇ ಮಾಡಿದ್ರು ಅಂತ ನಮ್ಮ ಆರ್ ವಿ ಡಿ ಅವರು ಕೂಡ ತಿಳಿಸಿದ್ದಾರೆ ಲಿಟ್ರಲಿ ಗೈಸ್ ನಮ್ಮ ಆರ್ ವಿ ಡಿಒ ಅವರು ಕೂಡ ಒಂದು ದಿನ ಡಬ್ಡಬ್ಲ್ಯೂ ಅಲ್ಲಿ ಜಾಬರ್ ಆಗಿ ವರ್ಕ್ ಮಾಡಿದ್ರಂತೆ ನೆಕ್ಸ್ಟ್ ಅಪ್ಡೇಟ್ ಇದಿರ್ತಕ್ಕಂಥದ್ದು ಬರದಾದ್ರೆ ಇದಂಥದ್ದು ಡಬ್ಲಬ್ಲ್ಯೂ ಪರ್ಫಾರ್ಮೆನ್ಸ್ ಸೆಂಟರ್ ಬಗ್ಗೆ ರೀಸೆಂಟ್ ಆಗಿ ನಮ್ಮ ರೆಸ್ಸಲ್ ವುಡ್ಸ್ ಅವರು ಅಪ್ಡೇಟ್ ಕೊಟ್ಟಿರೋ ಪ್ರಕಾರ ಡಬ್ಳಬ್ಲ್ಯೂ ಅವರು ತಂದ್ ಪರ್ಫಾರ್ಮೆನ್ಸ್ ಸೆಂಟರ್ ಅಲ್ಲಿ ಒಂದು ಮೀಟಿಂಗ್ ನ ಅರೇಂಜ್ ಮಾಡಿದ್ರಂತೆ ಅಂಡ್ ಆ ಒಂದು ಮೀಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಸೆಂಟರ್ ಲಾಸ್ ವೇಗಾಸ್ ಗೆ ಮೂವ್ ಆಗೋದ್ರ ಬಗ್ಗೆ ಅಥವಾ ಶಿಫ್ಟ್ ಆಗೋದ್ರ ಬಗ್ಗೆ ಮಾತುಕತೆ ಅಂಡ್ ಬೇಗ ಬೇಗ ಐ ಅಲ್ಲ ಅಂತ ನಿಯರ್ ಫ್ಯೂಚರ್ ಅಲ್ಲಿ ನಮಗೆ ಪರ್ಫಾರ್ಮೆನ್ಸ್ ಸೆಂಟರ್ ಲಾಸ್ ವೇಗಸ್ ಗೆ ಶಿಫ್ಟ್ ಆಗುವಂತಹ ವಿಚಾರ ನೋಡೋದಿಕ್ಕೆ ಸಿಗಬಹುದು ಇದು ಡಬ್ಲ್ಯೂ ತುಂಬಾನೇ ದೊಡ್ಡ ಮೂವ್ ಆಗುತ್ತೆ ಯಾಕಂದ್ರೆ ಲಾಸ್ ವೇಗಸ್ ಏನಾದ್ರು ಸೆಂಟರ್ ಹೋದ್ರೆ ಅಲ್ಲೇ ನಮಗೆ ತುಂಬಾ ಪ್ರೀಮಿಯಂ ಲೈವ್ವೆಂಟು ಹಾಗೆ ಮಂಡೇ ನೈಟ್ ರೋಸ್ ಮ್ಯಾಕ್ಡೋನು ಹಾಗೆ ಗಳು ಕೂಡ ಲಾಸ್ ವೇಗಾಸ್ ಅಲ್ಲೇ ನೋಡೋದಕ್ಕೆ ಸಿಗಬಹುದು ನೋಡೋಣ ವಿಚಾರ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂಡ್ ಪರ್ಫಾರ್ಮೆನ್ಸ್ ಸೆಂಟರ್ ಲಾಸ್ ವೇಗಸ್ ಗೆ ಯಾವಾಗ ಶಿಫ್ಟ್ ಆಗುತ್ತೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ ಇಂಟರ್ನೆಟ್ ಅಲ್ಲಿ ನನಗೆ ಈ ಒಂದು ಫೋಟೋ ಸಿಕ್ತು ನೀವು ಇಲ್ಲಿ ನೋಡ್ತಾ ಇರಬಹುದು ಡಬ್ಲ್ಯಬು ಸೂಪರ್ ಗಳು ಓಲ್ಡ್ ಚಾಂಪಿಯನ್ಶಿಪ್ ಗಳನ್ನ ಇಟ್ಕೊಂಡು ಪೋಸಸ್ ಗಳನ್ನ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ರೋಮನ್ ರೈನ್ಸ್ ಅವರ ಬಳಿ ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ಇದೆ ನಮ್ಮ ಬೇಲಿಯಾಗೆ ಬೆಕಿಲಿಂಚ್ ಅವರ ಬಳಿ ಹಳೆಯ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಇದೆ ನಮ್ಮ ರೋಲಿನ್ಸ್ ಅವರ ಬಳಿ ಕೂಡ ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ಇದೆ ನಮ್ಮ ಫಿನ್ ಬ್ಯಾಲರ್ ಆಗಿ ಶಿಎಂ ಎಸ್ ಅವರು ಕೂಡ ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ಇಟ್ಕೊಂಡಿದ್ದಾರೆ ಅಂಡ್ ನಮ್ಮ ಊಸೋಸ್ ಗಳು ಓಲ್ಡ್ ಟ್ಯಾಕ್ಟಿಮ್ ಚಾಂಪಿಯನ್ಶಿಪ್ ಗಳನ್ನ ಇಟ್ಕೊಂಡಿದ್ದಾರೆ ಸೊ ಡಬ್ಲ್ಯೂ ಅವರೇ ಈ ಒಂದು ಫೋಟೋ ಶೂಟ್ ನ ಮಾಡಿಸಿದ್ರಂತೆ ಇದು ಯಾವುದೇ ರೀತಿಯ ಎ ಐ ಎಡಿಟ್ ಅಲಾಕೈಸ್ ಡಬ್ಲ್ಯೂ ಡಬ್ಲ್ಯೂ ಅವರೇ ಹಿಂದೆ ಓಲ್ಡ್ ಚಾಂಪಿಯನ್ಶಿಪ್ ಗಳನ್ನ ಕೊಟ್ಟು ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳ ಜೊತೆ ಫೋಟೋ ಶೂಟ್ ನ ಸೊ ಈ ರೀತಿ ಕೂಡ ಫೋಟೋ ಶೂಟ್ ಚೆನ್ನಾಗಿರುತ್ತೆ ಓಲ್ಡ್ ಮತ್ತೊಮ್ಮೆ ನಮಗೆ ನೆನಪಾಗುತ್ತೆ ಅದರಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಈಗಲ್ ಚಾಂಪಿಯನ್ಶಿಪ್ ಜೊತೆ ಸಖತ್ ಆಗಿ ಕಾಣಿಸ್ತಾ ಇದ್ದಾರೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇಂಟರ್ಗಂಟಲ್ ಚಾಂಪಿಯನ್ಶಿಪ್ ನಂಬರ್ ಒನ್ ಕಂಟೆಂಡರ್ ಟೂರ್ನಮೆಂಟ್ ಬಗ್ಗೆ ಎಸ್ ಈ ಟೂರ್ನಮೆಂಟ್ ಯಾವ ರೀತಿ ನೋಡೋದಕ್ಕೆ ಸಿಗುತ್ತೆ ಇದರ ಫೈನಲ್ಸ್ ಯಾವ ರೀತಿ ಆಗುತ್ತೆ ಅಂತ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಈ ಒಂದು ಟೂರ್ನಮೆಂಟ್ ಅಲ್ಲಿ ನಮಗೆ ನಾಲ್ಕು ಟ್ರಿಪಲ್ ಥ್ರೆಡ್ ಮ್ಯಾಚಸ್ ಗಳು ನೋಡೋದಿಕ್ಕೆ ಸಿಗುತ್ತಂತೆ ಆ ನಾಲ್ಕು ಟ್ರಿಪಲ್ ಥ್ರೆಡ್ ಮ್ಯಾಚಸ್ ಅಲ್ಲಿ ಯಾವ ನಾಲ್ಕು ಜನ ವಿನ್ ಆಗ್ತಾರೋ ಆ ನಾಲ್ಕು ಜನ ಒಂದು ಫ್ಯಾಟಲ್ ಫೋರ್ ವೇ ಮ್ಯಾಚಲ್ಲಿ ಕಂಪೀಟ್ ಮಾಡ್ತಾರೆ ಅಂಡ್ ಆ ಒಂದು ಫ್ಯಾಟಲ್ ಫೋರ್ ವೇ ಮ್ಯಾಚಲ್ಲಿ ವಿನ್ ಆದವರು ಇಂಟರ್ ಚಾಂಪಿಯನ್ ಚಾಂಪಿಯನ್ಗೆ ನಂಬರ್ ಒನ್ ಕಂಟೆಂಡರ್ ಆಗ್ತಾರೆ ಅಂತ ಡಬ್ಲ್ಯೂ ಅವರೇ ತಿಳಿಸಿದ್ದಾರೆ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಚಾಂಪಿಯನ್ ಆಗಿ ಭಿಕ್ಷೆ ಬೀಡ್ತಾ ಇದಾರೆ ಬಟ್ ಇಲ್ಲಿ ಬ್ರಾನ್ ಬ್ರೇಕರ್ ಅವರ ಇಂಟರ್ಕಾಂಡೆಂಟಲ್ ಚಾಂಪಿಯನ್ಶಿಪ್ ನಂಬರ್ ಒನ್ ಕಂಟೆಂಡರ್ ಆಗೋದಕ್ಕೆ ಡಬ್ಲ್ಯೂ ಅವರು ಒಂದು ಸಕ್ಕತ್ತಾಗಿರೋ ನಂಬರ್ ಒನ್ ಕಂಟೆಂಡರ್ ಮ್ಯಾಚ್ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮೊದಲು ನಾಲ್ಕು ತ್ರಿಪಲ್ ಥ್ರೆಡ್ ಮ್ಯಾಚು ಆ ನಾಲ್ಕು ತ್ರಿಪಲ್ ಥ್ರೆಡ್ ಮ್ಯಾಚಲ್ಲಿ ಯಾರು ಗೆಲ್ತಾರೋ ಅವರು ಒಂದು ಫ್ಯಾಟಲ್ ಫೋರ್ ವೇ ಮ್ಯಾಚಲ್ಲಿ ಕಂಪೀಟ್ ಮಾಡ್ತಾರೆ ಈಗಾಗಲೇ ನಮಗೆ ಮಂಡ್ಯ ನೈಟ್ ರೋಲಿ ಎರಡು ತ್ರಿಪಲ್ ಥ್ರೆಡ್ ಮ್ಯಾಚು ಆಗಿದೆ ಆ್ಯಂಡ್ ಎರಡು ತ್ರಿಪಲ್ ಥ್ರೆಡ್ ಮ್ಯಾಚಲ್ಲಿ ಒಂದರಲ್ಲಿ ನಮ್ಮ ಜೆ ಹಾಗೆ ಇನ್ನೊಂದರಲ್ಲಿ ನಮ್ಮ ಪೀಡ್ ಡನ್ ಅವರು ಗೆದ್ದಿದ್ದಾರೆ ಸೊ ಪೀಡ್ ಡನ್ ಹಾಗೆ ಜೆ ಊಸೋ ಅವರು ಫ್ಯಾಟಲ್ ಫೋರ್ ವೇ ಮ್ಯಾಚ್ಗೆ ಕನ್ಫರ್ಮ್ ಆಗಿದ್ದಾರೆ ಮುಂದಿನ ಮಂಡ್ಯ ನೈಟ್ ರೋಲಿ ನಮಗೆ ಇನ್ನೂ ಎರಡು ತ್ರಿಪಲ್ ಥ್ರೆಡ್ ಮ್ಯಾಚಸ್ಗಳು ನೋಡೋದಕ್ಕೆ ಸಿಗುತ್ತೆ ಸೊ ಈ ತ್ರಿಪಲ್ ಥ್ರೆಡ್ ಮ್ಯಾಚಸ್ಗಳಲ್ಲಿ ಯಾರು ಗೆಲ್ತಾರೋ ಅವರು ಫ್ಯಾಟಲ್ ಫೋರ್ ವೇ ಮ್ಯಾಚ್ ಗೆ ಕ್ವಾಲಿಫೈ ಆಗ್ತಾರೆ ಮೇಲೆ ಅವರ ನಡುವೆ ಒಂದು ಮ್ಯಾಚ್ ಆಗಿ ಅದರಲ್ಲಿ ಗೆದ್ದವರು ಬ್ರೇಕರ್ ಅವರ ಚಾಂಪಿಯನ್ಶಿಪ್ ಚಾಲೆಂಜ್ ಮಾಡ್ತಾರೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅವರು ಹೇಳ್ತಾರೆ ಜೆ ಉಸೋ ಹಾಗೆ ಪಿಡ್ ಇವರಿಬ್ರು ಕೂಡ ಕ್ವಾಲಿಫೈ ಆಗಿದ್ದಾರೆ ಅಂಡ್ ಜೆ ಉಸೋ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಬಟ್ ಅವನಿಗೆ ಒಂದು ವಿಚಾರನ ನಾನು ತಿಳಿಸ್ತೀನಿ ನಿನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ತುಂಬಾ ದೊಡ್ಡದಾಗಿದೆ ಅಂಡ್ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ತುಂಬಾ ದೊಡ್ಡದಾಗಿದೆ ಬಟ್ ಇಲ್ಲಿವರೆಗೂ ನಿನ್ನ ಫ್ಯಾಮಿಲಿಯ ಒಬ್ಬ ಮೆಂಬರ್ ಕೂಡ ನನ್ನ ಫ್ಯಾಮಿಲಿಯವ್ರನ್ನ ಬೀಟ್ ಮಾಡಿಲ್ಲ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ತಿಳಿಸಿದ್ದಾರೆ ಸೊ ಡೈರೆಕ್ಟ್ ಆಗಿ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ನಿನ್ನ ಫ್ಯಾಮಿಲಿ ಅವರು ನನ್ನ ಫ್ಯಾಮಿಲಿನ ಬೀಟ್ ಮಾಡಿಲ್ಲ ಅದೇ ರೀತಿ ನೀನೇನಾದರೂ ನಂಬರ್ ಒನ್ ಕಂಟೆಂಡರ್ ಆದ್ರೆ ನಿನ್ನ ಕೈಯಲ್ಲೂ ಕೂಡ ನನ್ನನ್ನು ಸೋಲಿಸೋದಿಕ್ಕೆ ಆಗೋದಿಲ್ಲ ಅಂತ ಅಂಡ್ ಈ ಒಂದು ವಿಚಾರಕ್ಕೆ ನಮ್ಮ ಜಿಲ್ಲಾ ಫಾಟೋ ಅವರು ಒಂದು ರಿಟ್ವೀಟ್ ನ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಬಿ ಕೇರ್ಫುಲ್ ವಾಟ್ ಯುವರ್ ವಿಶ್ ಫಾರ್ ಅಂತ ನಮ್ಮ ಜಿಲ್ಲಾ ಫಾಟೋ ಅವರು ತಿಳಿಸಿದ್ದಾರೆ ಸೊ ಫ್ಯಾಮಿಲಿ ಮೆಂಬರು ಬೀಟ್ ಮಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ ನೀನ್ ಏನ್ ಮಾತಾಡ್ತಿದ್ಯಾ ಅದ್ರ ಬಗ್ಗೆ ನಿನಗೆ ಗಮನ ಇರಲಿ ಅಂತ ನಮ್ಮ ಜಿಲ್ಲಾ ಫಾಟೋ ಅವರು ಒಂದು ರೀಟ್ವೀಟ್ ನ ಮಾಡಿದ್ದಾರೆ ಐ ತಿಂಕ್ ಫ್ಯಾಮಿಲಿ ಮ್ಯಾಟ್ರ್ ಜಿಲ್ಲಾ ಫಾಟೋ ಅವರು ಆನ್ಸರ್ ಮಾಡಿದ್ದಾರೆ ಅಂತ ಅನ್ಕೋತೀನಿ ಗಾಯ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಜೆ ಅವರಿಗೆ ಅವರ ಸಿಂಗಲ್ಸ್ ರನ್ ನಲ್ಲಿ ಒಂದು ಸಿಂಗಲ್ಸ್ ಚಾಂಪಿಯನ್ಶಿಪ್ ನ ಕೊಡಬೇಕು ಅಂತ ಫ್ಯಾನ್ಸ್ ಗಳು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂಡ್ ರೀಸೆಂಟ್ ಆಗಿ ಜೇವುಸ ಅವರ ತಂದೆ ಕೂಡ ಅದೇ ರೀತಿ ವಿಚಾರನ ಡಿಮ್ಯಾಂಡ್ ಮಾಡಿದ್ರು ಅಂಡ್ ನಮ್ಮ ತ್ರಿಪಲ್ ಎಚ್ ಅವರು ಇಂಟರ್ನೆಟ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಕೊಡ್ತಾರೆ ಸೊ ಇದರಿಂದ ನಮ್ಮ ಜೆ ಉಸ್ ಅವ್ರ ಬ್ರಾನ್ ಬ್ರೇಕರ್ ಅವ್ರನ್ನ ಸೋಲ್ ಇಂಟರ್ಕೋಟೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ತಾರ ನಾವು ಕಾದ್ ನೋಡಬೇಕು ಸದ್ಯಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರು ವಾರ್ನಿಂಗ್ ನ ಕೊಟ್ಟಿದ್ದಾರೆ ಅಂತ ಬಿಡುಗಡೆ ಆಗಿದೆ ಕಳೆದ ವಾರದ ಸ್ಮ್ಯಾಕ್ ಡೋನ್ ಆ ವಾರ ಬ್ಲಡ್ ಲೈನ್ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂಡ್ ಆವಾರ್ಮ್ಯಾಕ್ ಡೌನ್ ರೇಟಿಂಗ್ಸ್ ಚೂರು ಕಮ್ಮಿ ಆಗಿತ್ತು ಅಂಡ್ ಅವರಾಕ್ ಡೌನ್ ರೇಟಿಂಗ್ಸ್ ಟೂ ಪಾಯಿಂಟ್ ಟೂ ಫೈವ್ ಟೂ ಮಿಲಿಯನ್ ಬಂದಿತ್ತು ಬಟ್ ಈ ವಾರ ನಮಗೆ ಶೋ ಅಲ್ಲಿ ರೋಮನ್ ರೈನ್ಸ್ ನೋಡೋದಕ್ಕೆ ಸಿಕ್ಕಲಿಲ್ಲ ಕೋಡಿ ರೋಡ್ಸ್ ಅವರು ಗ್ರೇಸನ್ ವಾಲರ್ ಎಫೆಕ್ಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು ಹಾಗೆ ಬ್ಲಡ್ ಲೈನ್ ಕೂಡ ನೋಡೋದಿಕ್ಕೆ ಸಿಕ್ತು ಅಂಡ್ ಆದರೂ ಕೂಡ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ಪು ಹಾಗೆ ರೇಟಿಂಗ್ಸು ಕಮ್ಮಿ ಆಗಿದೆ ಅಂಡ್ ಈ ವಾರ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ಪು ಹಾಗೆ ರೇಟಿಂಗ್ಸು ಟೂ ಪಾಯಿಂಟ್ ಜೀರೋ ಫೈವ್ ಮಿಲಿಯನ್ನು ಸೊ ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ಪು ನೋಡೋಣ ಗೈಸ್ ಬ್ಯಾಶ್ ಇನ್ ಬರ್ಲಿನ್ ಮುಗಿದ ಮೇಲೆ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ಪು ರೇಟಿಂಗ್ಸು ಎಷ್ಟು ಬರುತ್ತೆ ಅಂತ ಅದರಲ್ಲೂ ಕೂಡ ಸ್ಮ್ಯಾಕ್ ಡೌನ್ ಯು ಎಸ್ ಎ ನೆಟ್ವರ್ಕಿಗೆ ಹೋದಾಗ ಅದರ ವ್ಯೂವರ್ಶಿಪ್ ಎಷ್ಟು ಬರುತ್ತೆ ಅಂತ ನೋಡೋದಿಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ ಅವರ ಬಗ್ಗೆ ರೀಸೆಂಟ್ ರೋಮನ್ ರೈನ್ಸ್ ಅವರ ಸಮ್ಮರ್ಸ್ನ ರಿಟರ್ನ್ ಬಗ್ಗೆ ಕ್ರಿಟಿಸಿಸಮ್ ಉಡ್ಕೊಂಡಿದೆ ಅಂತಾನೆ ಹೇಳ್ಬೋದು ಎಸ್ ರೀಸೆಂಟ್ ಆಗಿ ನಮ್ಮ ವಿನ್ಸ್ ರೂಸೋ ಅವರು ಆ ಒಂದು ರಿಟರ್ನ್ ಬಗ್ಗೆ ಮಾತಾಡ್ತಾರೆ ಅವ್ರು ಹೇಳ್ತಾರೆ ರೋಮನ್ ರೈನ್ಸ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ರಿಟರ್ನ್ ಆದರೂ ಸಿಕ್ಕಾಪಟ್ಟೆ ಹೈಪ್ ನಮಗೆ ನೋಡೋದಕ್ಕೆ ಸಿಕ್ತು ಅದಾದ್ಮೇಲೆ ಎರಡೇ ಎರಡು ಸ್ಮ್ಯಾಕ್ ಡೋನ್ಗೆ ಬಂದು ಮತ್ತೊಮ್ಮೆ ರೋಮನ್ ರೈನ್ಸ್ ಅವರು ಬ್ರೇಕ್ ನ ತಗೋಬಿಟ್ರು ಈಗ ರೋಮನ್ ರೈನ್ಸ್ ಅವರು ಯಾವಾಗ ಬರ್ತಾರೆ ಅಂತ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲ ಸೊ ರೋಮನ್ ರೈನ್ಸ್ ಅವರ ಮೊದಲ ಮ್ಯಾಚ್ ನ ನೀವು ಬ್ಯಾಡ್ ಬ್ಲಡ್ ಅಲ್ಲೇ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ರೋಮನ್ ರೈನ್ಸ್ ಅವರ ರಿಟರ್ನ್ ಯಾಕೆ ಪ್ಲಾನ್ ಮಾಡೋದು ಮಾಡೋದ್ರಿ ಬ್ಯಾಶ್ ಇನ್ ಬರ್ಲಿನ್ ಮುಗಿದ ಮೇಲೆ ರೋಮನ್ ರೈನ್ಸ್ ಅವರ ರಿಟರ್ನ್ ಪ್ಲಾನ್ ಮಾಡಬಹುದಾಗಿತ್ತಲ್ವಾ ಸಮ್ಮರ್ ಸ್ಲಾಮ್ ಅಲ್ಲಿ ಬಂದು ಎರಡು ಸ್ಮಾಕ್ ಡೌನ್ ಗೆ ಕರೆಸ್ಬಿಟ್ಟು ಮತ್ತೊಮ್ಮೆ ಅವರಿಗೆ ಬ್ರೇಕ್ ನ ಕೊಡೋದಕ್ಕೆ ಯಾಕೆ ನೀವು ರೋಮನ್ ರೈನ್ಸ್ ಅವರ ರಿಟರ್ನ್ ಪ್ಲಾನ್ ಮಾಡೋದ್ರಿ ಈ ರೀತಿ ಏನಾದರೂ ನೀವು ಬ್ರೇಕ್ ನ ಕೊಟ್ರೆ ರೋಮನ್ ರೈನ್ಸ್ ಅವರ ಕ್ಯಾರೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಬ್ಲಡ್ ಲೈನ್ ಅಟ್ಯಾಕ್ ಮಾಡಿದಕ್ಕೆ ರೋಮನ್ ರೈನ್ಸ್ ಅವರು ಇನ್ನು ಕೂಡ ಚೇತರಿಸ್ಕೊಳ್ತಾ ಇದ್ದಾರೆ ಅಂತ ಫ್ಯಾನ್ಸ್ ಗಳೆಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಸೊ ರೋಮನ್ ರೈನ್ಸ್ ಅವರ ರಿಟರ್ನ್ ಸಮ್ಮರ್ ಸ್ಲಾಮ್ ಅಲ್ಲಿ ಆಗ್ಲೇ ಅಂತ ನಮ್ಮ ವಿನ್ಸ್ ರೂಸ್ ಅವರು ಕಮೆಂಟ್ ಮಾಡಿದ್ದಾರೆ ನಾನು ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೆ ನನಗೆ ಅನಿಸ್ತಾ ಇಲ್ಲ ರೋಮನ್ ರೈನ್ಸ್ ಅವರು ಬರ್ತಾರೆ ಅಂತ ಬಟ್ ಆದ್ರೂ ಕೂಡ ಬರಬಹುದು ಯಾಕಂದ್ರೆ ಸಮ್ಮರ್ ಸ್ಲಾಂ ಅಲ್ಲಿ ರೋಮನ್ ರೈನ್ಸ್ ಅವರು ಬಂದ್ರೆ ಬ್ಲಡ್ ಲೈನ್ ಸ್ಟೋರ್ ಇನ್ನು ತುಂಬಾ ವಿಚಾರಗಳು ನಮಗೆ ನೋಡೋದಕ್ಕೆ ಸಿಗಬೇಕಾಗಿದೆ ಅದೆಲ್ಲದಕ್ಕೂ ಕೂಡ ತುಂಬಾ ದೊಡ್ಡ ತೊಂದರೆ ಆಗುತ್ತೆ ಮೊದಲು ನನ್ನ ಪ್ರಕಾರ ಜೆ ಊಸ್ ಅವರು ಬಂದು ಜಾಯ್ನ್ ಆಗಿ ಜಿಮ್ಮಿ ಊಸ್ ಅವರು ಬಂದು ಜಾಯ್ನ್ ಆಗಿ ಎಲ್ಲಾ ಬ್ಲಡ್ ಲೈನ್ ರಿಯೂನಿಯನ್ ಆಗಿ ಫೈನಲ್ ಆಗಿ ರೋಮನ್ ರೈನ್ಸ್ ಅವರ ರಿಟರ್ನ್ ಆಗಿದ್ರೆ ಸಖತ್ ಆಗಿರೋದು ಬಟ್ ಡಬ್ಲ್ಯೂಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ದೊಡ್ಡ ಮೂಮೆಂಟ್ನ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ರೋಮನ್ ರೈನ್ಸ್ ಅವರ ರಿಟರ್ನ್ ಮಾಡಿದೆ ಆ್ಯಂಡ್ ಈಗ ಮತ್ತೊಮ್ಮೆ ಅವರಿಗೆ ಬ್ರೇಕ್ನ ಕೊಟ್ಟು ಆ ಒಂದು ಹೈಪ್ನ ಹಾಳು ಮಾಡ್ತಾ ಇದೆ ಅಂತ ನಮ್ಮ ವಿನ್ಸ್ ರೂಸು ಅವರು ಕಮೆಂಟ್ ಮಾಡಿದ್ದಾರೆ ನನಗೂ ಕೂಡ ಎಲ್ಲೋ ಅದೇ ರೀತಿ ಅನಿಸ್ತಾ ಇದೆ ನಿಮಗೇ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗ್ಯಾಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ